ನಮಸ್ಕಾರ ಸ್ನೇಹಿತರೆ, ಒಂದು 8 ಮಂತ್ಸ್ ಹಿಂದೆ ಒಂದು ವಿಡಿಯೋ ಮಾಡಿಬಿಟ್ಟಿದೆ ಗಿನಿಪಿಗ್ ಬಗ್ಗೆ. ಈ ಕೋಟಿ ಕೋಟಿ ಕಳಿಸ್ಬೋದು ಅಂತ ಹೇಳಿ ಜನಗಳಿಗೆ ಮೋಸ ಮಾಡ್ತಿದ್ದ, TV9 ಮುಖಾಂತರ ಮಾಡಿದ್ದ ಅಜಯ್ ವಿರುದ್ಧ ಇವತ್ತಾತ ಶೆಡ್ ಕ್ಲೋಸ್ ಮಾಡ್ಕೊಂಡಿದ್ದಾನೆ. ಹಾಂ, ಕೋಟಿ ಕಳಿಸ್ಬಿಟ್ಟು ಕ್ಲೋಸ್ ಮಾಡಿದ್ನೋ ಅಥವಾ ಹಂಗೆ ಕ್ಲೋಸ್ ಮಾಡಿದ್ನೋ ಗೊತ್ತಿಲ್ಲ. ಜನಗಳಿಗಂತೂ ಸಿಕ್ಕಾಬಿಟ್ಟೆ ಯಾಮರ್ಸ್ಬಿಟ್ಟು ಕ್ಲೋಸ್ ಮಾಡ್ದ. ಕಡಿಮೆ ಒಂದು 2.5 ಲಕ್ಷ ಜನ ಅವ್ರನ್ನ ನೋಡಿದರು. ಇವತ್ತು ನೋಡಿದರೆ ಅವ್ನ ಶೆಡ್ಡೇ ಕ್ಲೋಸ್ ಆಗಿಬಿಟ್ಟಿದೆ. ಬೇಕು ಅಂತ ಈ ತಮಿಳ್ನಾಡೋರ ಜೊತೆ ಸೇರಿಕೊಂಡು ಆ ವಿಡಿಯೋ ಮಾಡಿಬಿಟ್ಟಿದ್ದು. ಜನಗಳು ಉಚ್ಚೆದ್ಬಿಟ್ಟು ಮಾಡಿಬಿಟ್ರು ಗಿನಿಪಿಗ್ನ. ಇವಾಗ ಎಲ್ಲ ಒಬ್ಬೊಬ್ಬರೇ ಶೆಡ್ ಖಾಲಿ ಮಾಡ್ತಾಯಿದ್ದಾರೆ. ಜನಗಳು ಯಾಮಾರೋದು ಎಷ್ಟು ಈಸಿ ಅನ್ನೋದು ಈ ಗಿನಿಪಿಗ್ಗು ಮೋಸ ಮಾಡಿ ತೋರಿಸ್ಬಿಡ್ತು ಎಲ್ಲರಿಗೂ. ಈಗಲೂ ಕೆಲವೊಂದು ಜನಗಳು ಇನ್ನೂ ಮೋಸ ಮಾಡ್ತಾಯಿದ್ದಾರೆ, ಅದನ್ನ ಇನ್ನೂ ನಂಬ್ತಲೇ ಇದ್ದಾರೆ ಜನ. ಯಾಕೆ ಏನು ಅಂತ ಗೊತ್ತಿಲ್ಲ. ಈ ಚಂದ್ರಾಪಟ್ಟಣ ಸೈಡಲ್ಲಿ ಒಬ್ಬ ತುಂಬ ಮೋಸ ಮಾಡ್ತಾಯಿದ್ದಾನೆ, ಮತ್ತು ಅಲ್ಲೇ ಹತ್ರ ಬಂದರೆ ಇರಿಸವೆ ಪಕ್ಕ ಒಬ್ಬರು, ಅವರು ಹಂಗೆ ಮಾಡ್ತಾಯಿದ್ದಾರೆ, ಜನ ನಂಬ್ತಾಯಿದ್ದಾರೆ. ಆದ್ರೂ ಇನ್ನೂ ಹಿಂಗೆ ನಂಬ್ತಾ ಹೋದರೆ ಕೊನೆ ಬಾಯಿ ಮಣ್ಣು ಹಾಕೋತೀರಾ. ದಯವಿಟ್ಟು ಈಗಲಾರ ಅರ್ಥ ಮಾಡ್ಕೊಳ್ಳಿ, ಇದರಿಂದ ಬೀಳಬೇಡಿ. ನಿಮಗೆ ಪ್ರಾಪರ್ ಮಾರ್ಕೆಟ್ ಗೊತ್ತಿದ್ರೆ ಬನ್ನಿ ಫೀಲ್ಡ್ಗೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬರೋಕೆ ಹೋಗ್ಬೇಡಿ. ಇವನ್ ತಮಿಳ್ನಾಡವ್ರನ್ನಂತೂ ಯಾವುದೇ ಕಾರಣಕ್ಕೂ ನಂಬೇಡಿ. ಕತ್ ಕುಯ್ಯೋ ಕೆಲಸ ಮಾಡ್ತಾಯಿದ್ದಾರೆ, ಮಾಡುವಿದ್ದಾರೆ ಆಲ್ರೆಡಿ. ಬೇಜಾನ್ ಜನಕ್ಕೆ ಕತ್ ಕೂದಿದ್ದಾರೆ ಜನಗಳು, ಆದರೂ ಇನ್ನೂ ಯಾ ಮಾಡ್ತಾಯಿದ್ದಾರೆ. ಬೈಬ್ಯಾಕ್ ಸ್ಕೀಮಲ್ಲಿ ಕೊಟ್ಬಿಡೋದು, ಒಂದು ಸರಿ ತೊಗೊಳೋದು, ಎರಡನೇ ಸಲ ನೀವು ಯಾರಿಗೋ ಬ್ರೀಡಿಂಗ್ ಕೊಟ್ಬಿಟ್ಟಿದ್ದೀರಾ, ನೀವೇ ಇಟ್ಕೊಂಬಿಟ್ಟಿದ್ದೀರಾ, ನಾನು ನಿಮ್ಮ ಹತ್ರ ತೊಗೊಳಲ್ಲ ಅಂತ ನ್ಯೂಟ್ಲಾಗೋದು, ಹಿಂಗೆ ಮಾಡ್ಕೊಂಡೋಗೋದು. ಇವಾಗಂತೂ ದುಡ್ಡೇ ಕೊಡ್ತಾ ಇಲ್ಲ ಆಸಾಮಿ, ಬೇಜಾನ್ ಜನಕ್ಕೆ ಮೋಸ ಮಾಡಿಬಿಟ್ಟಿದ್ದಾನೆ. ಕೊಡ್ತೀನಿ, ಗಾಡಿಲಿ ಹಾಕಳಿಸ್ಬಿಡು, ನನಗೆ ಬರೋಕ್ಕಾಗಲ್ಲ, ನನಗೆ ಹುಷಾರಿಲ್ಲ, ನಾನು ಅದಾಗಿದೆ ಇದಾಗಿದೆ, ಮಾರ್ಕೆಟ್ ಇಲ್ಲ, ನನಗೆ ನೆಕ್ಸ್ಟ್ ಮಂತ್ ಪೇಮೆಂಟ್ ಆಗುತ್ತೆ ಅವಾಗ ಕೊಡ್ತೀನಿ, ಇವಾಗ ಪೇಮೆಂಟ್ ಇಲ್ಲ ಅಂತ. 1,500 ಇದ್ದಾಗ 400 ರೂಪಾಯಿ ಕೊಟ್ಟು ಎತ್ಕೊಂಡೋಗಿ ಎಲ್ಲರ ಹತ್ರ ಬಳ್ಕೊಂಡು ಹೊಂಟೋದ. ಇವಾಗ 400 ರೂಪಾಯಿ ರೈತರಿಗೆ ಕೊಡೋಕ್ಕೆ ದುಡ್ಡೇ ಇಲ್ವಂತ ಅವನ ಹತ್ರ. ಹಾಂ, ಹಿಂಗಿದೆ ಅಲ್ವಾ ಮಜಾ ಜನಗಳು. ಅದಕ್ಕೇ ಯೋಚನೆ ಮಾಡಿ, ಬೇರೆಯವ್ರನ್ನ ನಂಬೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ, ಬ್ರೀಡಿಂಗು ಅಥವಾ ಸಾಕಾಣಿಕೆ ಅದ್ರ ಬಗ್ಗೆ ಪ್ರಾಪರ ತಿಳ್ಕೊಂಡು ಮಾರ್ಕೆಟ್ ಮಾಡ್ಬೋದಾ, ಮಾಡೋಕ್ಕಾಗತ್ತಾ, ಮಾಡಿರಿ ಯಾವ ರೀತಿ ಮಾಡ್ಕೋಬೋದು ಅಂತ ತಿಳ್ಕೊಂಡು ಮಾಡಿ. ಅದು ಬಿಟ್ಟು ನೀವೇನಾರ ಯಾವನೋ ಒಬ್ಬ ಬೈಬ್ಯಾಕ್ ಮಾಡ್ತಾನೆ ಬಿಡಿ ಅಂತಂದ್ಬಿಟ್ಟು ದುಡ್ಡೈತೆ ಅಂತ ಹಾಕಿದರೆ ನಾಳೆ ಬೀದಿಗೆ ಬರೋದಂತೂ ಗ್ಯಾರಂಟಿ. ದಯವಿಟ್ಟು ಯೋಚನೆ ಮಾಡಿ, ಮತ್ತೆ ಯೋಚನೆ ಮಾಡಿ, ಯಾವುದೇ ಕಾರಣಕ್ಕೂ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ಪ್ರಾಪರ್ ಮಾರ್ಕೆಟ್ ಗೊತ್ತಿದೆಯಾ ಇಲ್ವಾ, ಮಾರ್ಕೆಟಿಂಗ್ ಇದೆಯಾ ಇಲ್ವಾ, ತೊಗೊಳ್ಳೋರು ಕರೆಕ್ಟಾಗಿ ತೊಗೋತಾರಾ ತೊಗೊಳಲ್ವಾ, ಒಂದಿನ ತೊಗೊಂಡು ಎರಡನೇ ದಿನ ತೊಗೊಳ್ಳಿಲ್ಲ ಅಂದರೆ ನಾನು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಫೀಲ್ಡಿಗೆ ಬನ್ನಿ. ಇಲ್ಲಾಂದರೆ ಬಾಯಿ ಮಣ್ಣು ಹಾಕೊಳ್ಳೋದಂತೂ ಗ್ಯಾರಂಟಿ. ದಯವಿಟ್ಟು ರೈತರು ಒಂದು ಸ್ವಲ್ಪ ಯೋಚನೆ ಮಾಡಿ, ಬೇಗ ದುಡ್ಡು ಮಾಡ್ಬೋದು ಶ್ರೀಮಂತರಾಗ್ಬೋದು ಅಂತ ಅಡ್ಡದಾರಿಯಲ್ಲಿ ಯೋಚನೆ ಮಾಡೋಕ್ಕೆ ಹೋದರೆ ಮುಳುಗೋಗ್ತೀರಾ. ನಾವು 7 ವರ್ಷದಿಂದನೂ ಮಾಡ್ತಾಯಿದ್ದೀವಿ, ಯಾವುದೇ ಕಾರಣಕ್ಕೂ ಇದರಲ್ಲಿ ಏನು ಇದು ಮಾಡೋಕ್ಕಾಗ್ತಿಲ್ಲ. ಒಂದು ಪ್ರಾಪರ್ ಮಾರ್ಕೆಟಿಂಗ್ ಮಾಡಿಕೊಂಡು ಆರಾಮಾಗಿದ್ದೀವಿ. ಆ ಥರ ನಿಮ್ಗೆ ಮಾಡೋ ಕೆಪಾಸಿಟಿ ಇದ್ದರೆ ಮಾಡಿ, ಇಲ್ಲಾಂದರೆ ಗಿನಿಪಿಗ್ ಸಾಕಾಣಿಕೆ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳ್ಕೋಗ್ಬಿಡಿ, ಜಾಸ್ತಿ ಕೆಡ್ಸ್ಕೊಂಡ್ರಿ. ಕರೆಕ್ಟಾಗಿ ಮಾಡ್ತೀನಿ ಅಂದರೆ ಬನ್ನಿ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡಿ. ಮೂರನೇ ವ್ಯಕ್ತಿನ ನಂಬಿ ಯಾವುದೇ ಕಾರಣಕ್ಕೂ ಮಾಡಬೇಡಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮೂರನೇ ವ್ಯಕ್ತಿನ ನಂಬಿ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೂ ಸ್ವಲ್ಪ ದಿನ ಮಾರ್ಕೆಟ್ ಇದು, ಇನ್ನೂ ವರ್ಸ್ಟ್ ಸಿಚುವೇಷನ್ಗೆ ಹೋಗ್ಬೋದು, ಯೋಚನೆ ಮಾಡ್ಕೊಂಡು ಫೀಲ್ಡಿಗೆ ಬನ್ನಿ. ಇಲ್ಲಾಂದರೆ ದಯವಿಟ್ಟು ಮೋಸ ಮಾಡಿಕೊಂಡು ದುಡ್ಡು ಆಡೋದ್ರೂ ಪರವಾಗಿಲ್ಲ ಅನ್ನೋದಾದರೆ ಬಂದು ಹಾಳಾಗಿ, ನಿಮಗೆ ಸೇರಿದ್ದು. ಬಟ್ ನನ್ನ ಸಜೆಷನು, ಮೋಸ ಹೋಗೋರು ಇದ್ದರೆ ಮೋಸ ಮಾಡೋರು ಇದ್ದೇ ಇರ್ತಾರೆ, ಮೋಸ ಹೋಗೋರು ಇರೋದಕ್ಕಿಂತ ಮೋಸ ಮಾಡೋರು ಇದ್ದೇ ಇರ್ತಾರೆ. ಯೋಚನೆ ಮಾಡಿ ಫೀಲ್ಡಿಗೆ ಬನ್ನಿ, ಒಳ್ಳೆಯದಾಗಲಿ.